ನಮಸ್ತೆ ಗೆಳೆರೆ ಉತ್ತರಗಳು ಉತ್ತರಗಳು ನಿಮ್ ಗೊತ್ತಾ ಉತ್ತರ ಭಾರತದಲ್ಲಿ ಎಲ್ಲಿಗೋದ್ರು ಯಾವ ದೇವಸ್ಥಾನಕ್ಕೆ ದಕ್ಷಿಣೆ ಕೊಡಿ ದಕ್ಷಿಣೆ ಕೊಡಿ ದಕ್ಷಿಣೆ ಕೊಡಿ ಅಂತ ಹೇಳ್ತಾ ಇರ್ತಾರೆ ನಿಲ್ಲಿಸ್ಬಿಡ್ತಾರೆ ಹಿಂಗ ಅಡ್ಡ ನಿಲ್ಲಿಸ್ಬಿಟ್ಟು ದಕ್ಷಿಣೆ ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕೇಳುವವರು ಇವಾಗ ಇದ್ದಾರೇನೋ ಮೊದಲು ಮುಟ್ಟು ಹಾಗಿರಲಿಲ್ಲ ಹುಂಡಿಲಿ ಅವರಾಗ ಅವರೇ ಹಾಕೋದಿತ್ತು ಉತ್ತರ ಹೇಳ್ತಾ ಇತ್ತು ದಕ್ಷಿಣ ಭಾರತದಲ್ಲಿ ಉತ್ತರಗಳು ಸಿಗ್ತಾ ಇತ್ತು ಉತ್ತರ ಭಾರತದಲ್ಲಿ ದಕ್ಷಿಣ ಕೇಳ್ತಾ ಇದ್ರು ದಕ್ಷಿಣೆ ಅನ್ನುವುದು ಉತ್ತರ ಸಿಕ್ಕ ನಂತರ ಗುರು ದಕ್ಷಿಣೆ ಕೊಡದೆ ಚೆನ್ನಾಗಿದೆ ಅಲ್ಲ ಉತ್ತರ ದಕ್ಷಿಣದ ಬಗ್ಗೆ ಉತ್ತರ ದಕ್ಷಿಣದ ಅನುಸಂಧಾನ ನೋಡಿ ಎಷ್ಟು ಚೆನ್ನಾಗಿದೆ ಉತ್ತರ ಅನ್ನೋದನ್ನ ವಾಮ ಮಾಡಿಬಿಟ್ರು ವಾಮ ಪಂಥವನ್ನ ಉತ್ತರ ಅಂತಾರೆ ವಾಮಾಚಾರವನ್ನ ಉತ್ತರಾಚಾರ ಅಂತಾರೆ ನಮ್ಮ ವೈದಿಕ ದಕ್ಷಿಣಾಚಾರ ಅಂತಾರೆ ಇರಲಿ ನಿಮ್ಮಲ್ಲಿ ಎಷ್ಟು ಜನ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದಿರಿ ಬಂಗಾರದ ಮನುಷ್ಯ ನಾವು ಚಿಕ್ಕವರಿದ್ದಾಗ ಬಂದ ಚಿತ್ರ ರಾಜ್ಕುಮಾರ್ ಅವರ ಚಿತ್ರ ವಿದೇಶದಲ್ಲಿ ಕೆಂಟಕಿ ಎಲ್ಲಿ ಹಂಡ್ರೆಡ್ ಡೇಸ್ ಓಡಿದಂಥ ಚಿತ್ರ ಅಮೆರಿಕಾದಲ್ಲಿ ಹಂಡ್ರೆಡ್ ಡೇಸ್ ಓಡಿದಂಥ ಚಿತ್ರ ಅದಕ್ಕೆ ಆತನಿಗೆ ಕೆಂಟಕ್ಕಿ ಆಫ್ ಕರ್ನಲ್ ಅಂತ ಕರೆದರು ಆ ಚಿತ್ರಕ್ಕೆ ಅವಾರ್ಡ್ ಬಂದಿದ್ದು ಕೆಂಟಕ್ಕಿ ಆಫ್ ಕರ್ನಲ್ ಅಂತ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಕೂಡ ನೋಡಿ ಗಾಬರಿ ಆದಂತಹ ಚಿತ್ರ ಅಂತ ಹೇಳ್ತಾರೆ ಆ ಚಿತ್ರದ ಬಗ್ಗೆ ನಿಮ್ಗೆ ಗೊತ್ತಾ ಸುಮ್ಮನೆ ಕೂಲಂಕುಷವಾಗಿ ಅದರ ಬಗ್ಗೆ ಹೇಳ್ತೀನಿ ಕೇಳಿ ಆ ಚಿತ್ರ ಚಿತ್ರದಲ್ಲಿ ಒಂದು ಜಮೀನ್ದಾರ ಅವನ ಜಮೀನೆಲ್ಲ ಕಲ್ಲು ಪಂಡೆಗಳಿಂದ ಇರುತ್ತೆ ಬಡತನ ಆತ ಸ್ವಲ್ಪ ತಪ್ಪುಗಳಲ್ಲೇ ಇರ್ತಾನೆ ಅಕ್ರಮ ಸಂಬಂಧನೇ ಇರುತ್ತೆ ಪತ್ನಿಗೂ ಮೋಸ ಮಾಡ್ತಾ ಇರ್ತಾನೆ ಆತ ಸತ್ತು ಹೋಗ್ತಾನೆ ರೋಗರುಚಿನಿಗಳಿಂದ ಆತನ ಪತ್ನಿ ಮಕ್ಕಳೊಡನೆ ಆಲ್ಮೋಸ್ಟ್ ಅನಾಥೆ ಆಗ್ತಾಳೆ ಆ ಸಂದರ್ಭದಲ್ಲಿ ಆಕೆಯ ತಮ್ಮ ಅಕ್ಕನನ್ನು ನೋಡಲಿಕ್ಕೆ ಊರಿಗೆ ಬರ್ತಾನೆ ಅಕ್ಕನ ಪರಿಸ್ಥಿತಿ ನೋಡಿ ತಾನು ಓದಿ ಕೆಲಸಕ್ಕೆ ಹೋಗದೆ ಅಕ್ಕನ ಆಸರೆಗೆ ನಿಂತುಕೋತಾನೆ ನಿಂತ್ಕೊಂಡು ಆ ಕಲ್ಲು ಮಣ್ಣಿನ ಯಾರೂ ಫಲ ತೆಗೆಯಲಾಗದ ಒಂದು ಭೂಮಿ ತಾಯಿಯಲ್ಲಿ ಫಲವತ್ತಾದ ಫಲ ತೆಗೆಯೋಕೆ ಶುರು ಮಾಡ್ತಾನೆ ತುಂಬ ಹಚ್ಚ ಹಸಿರಾದ ಜಾಗ ಆಗತ್ತೆ ಆಗ ಮಕ್ಕಳೆಲ್ಲ ಚಿಕ್ಕವರಿದ್ದವರೆಲ್ಲ ದೊಡ್ಡವರಾಗ್ತಾರೆ ಆತ ದೊಡ್ಡ ಬಂಗಲೆ ಕಟ್ಟಿಸ್ತಾನೆ ಅಕ್ಕ ಮತ್ತೆ ಅಕ್ಕನ ಮಕ್ಕಳಿಗೆ ಪ್ರೀತಿಯಿಂದ ಸಾಕ್ತಾನೆ ಓದಿಸ್ತಾನೆ ಊರಿಗೆಲ್ಲ ಗೌರವಾನ್ವಿತವಾದ ಹೆಸರು ಪಡಿತಾನೆ ರಾಜೀವಪ್ಪ ಅಂತ ಐಶ್ವರ್ಯದ ಪರಮಾವಧಿ ಮುಟ್ತಾನೆ ಅಷ್ಟೇ ಅಲ್ಲ ತನ್ನ ಭಾವನ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗುವಿಗೂ ಆಸರೆಯಾಗಿರ್ತಾನೆ ಬರಡು ಭೂಮಿ ಬಂಜರು ಭೂಮಿಯನ್ನು ನೋಡದ ಅಕ್ಕನ ಮಕ್ಕಳು ಇವನು ಬೇರೆ ಬೇರೆ ಫ್ಯಾಮಿಲಿಗಳಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮನೆಗೆ ಬಂದು ಆತ ಸಹಿಸಲಾರದಷ್ಟು ಅನ್ನ ತಿಂತ ಇದ್ರೆ ಚುಚ್ಚು ಮಾತಾಡ್ತಾರೆ ಆಡ್ತಾರೆ ಅದರ ಪರಿಣಾಮದಿಂದ ಆತ ಮನನೊಂದು ತಟ್ಟೆಯಲ್ಲೇ ಕೈ ತೊಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾನೆ ಅಷ್ಟು ಡೆವಲಪ್ ಮಾಡಿ ಮತ್ತೆ ನಿಜಾಂಶ ತಿಳಿಯುತ್ತೆ ತಾನು ಇಷ್ಟಪಟ್ಟಿರೋ ಸಂಗಾತಿನೂ ಕಳ್ಕೊಂಡಿರ್ತಾರೆ ನಿಜಾಂಶ ತಿಳಿದಾಗ ಎಲ್ಲರೂ ಗಾಬರಿ ಆಗ್ತಾರೆ ಆತ ಮೈ ಮೇಲಿರೋ ಬಟ್ಟೆಯನ್ನು ಕೂಡ ಬಡವರಿಗೆ ಹೊದಿಸ್ಬಿಟ್ಟು ಹೊಟ್ಟೋಗಿರ್ತಾನೆ ಇದು ವೈಬ್ರೇಟಿಂಗ್ ಸ್ಟೋರಿ ಈ ಸ್ಟೋರಿ ಅಂದರೆ ನಿನ್ನೆ ನಿಮಗೆ ಮರಗಳ ಬಗ್ಗೆ ಒಂದು ವಿಚಾರ ಹೇಳದ ಅಹೋರಾತ್ರ ನಿಮ್ಮ ನಂಬಿಕೆಗೆ ಒಬ್ಬ ಸಸ್ಯ ಒಬ್ಬರ ಹತ್ರ ಮಾತಾಡದ ಅದರ ಎರಡನೇ ಭಾಗನೂ ಬರುತ್ತೆ ಊಹಿಸಿದ್ದಂತೆ ನೂರಾರು ಜನ ಪ್ರಶ್ನೆಗಳ ಸುರಿಮಳೆನೆ ಹಾಕಿಬಿಟ್ರು ನೀವು ನಂಬೋದಿಲ್ಲ ಅಂತ ತಿಳಿದ ಸಸ್ಯ ವಿಜ್ಞಾನಿಯೊಂದಿಗೆ ಮಾತನಾಡಿದ್ದು ಓಕೆ ಒಪ್ಪಿದ್ರಿ ನೀಲಗಿರಿ ಮತ್ತು ಅಕೇಶಿಯಾ ಮರಗಳು ನೀರು ಕುಡಿಯುವುದಿಲ್ಲ ಅನ್ನೋದು ಸತ್ಯವಾಗಿಲ್ಲ ವೈಜ್ಞಾನಿಕವಾಗಿ ಇನ್ನೂ ಪ್ರೂವ್ ಆಗಿಲ್ಲ ಅದರ ಮೇಲೂ ಅನುಮಾನ ಪ್ರೂವ್ ಆಗಿಲ್ವಲ್ಲ ಆದ್ರೆ ಮಾಡ್ತೀರಿ ಅಂತ ಯಾವುದೇ ಗಿಡ ಮರ ಆಯತನ ಅಂದರೆ ಎಷ್ಟು ನೀರು ಕುಡಿಯುತ್ತೋ ಅಷ್ಟು ಹೊರಗಡೆ ಬಿಡಲೇಬೇಕು ನೀರು ಎಲ್ಲೂ ಇರೋದಿಲ್ಲ ಇವತ್ತೊಂದು ಆಡಿಯೋ ಬಂತು ಅದರಲ್ಲಿ ಆತ ಹೇಳ್ತಾನೆ ನೀರು ಹೊರಗಡೆ ಬಿಟ್ಬಿಟ್ರೆ ನಮ್ಮ ಗತಿ ಏನು ಅಂತ ಭೂಮಿ ನಮ್ಮದೇ ಗಿಡಗಳೇನಾದರೂ ನೀರನ್ನು ಹೊರಗಡೆ ಆಕಾಶಕ್ಕೆ ಬಿಡದೇ ಇದ್ರೆ ಮತ್ತೆ ಮಳೆನೆ ಬರಲ್ಲ ನಮಗೆ ಆಕಾಶದಲ್ಲಿ ನೀರು ಹೋದ್ರೆ ತಾನೆ ಬ್ಯಾಂಕಲ್ಲಿ ದುಡ್ಡು ನಾವು ಡಿಪಾಸಿಟ್ ಇಟ್ಟರೆ ತಾನೆ ಅವರು ಇನ್ನೊಬ್ಬರಿಗೆ ಲೋನ್ ಕೊಡೋದು ಮಳೆ ಬರೋದಿಲ್ಲ ಯಾರೀ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಎಷ್ಟು ಮಾತಾಡ್ತೀರಿ ಎಲ್ಲರೂ ಎಷ್ಟು ನೀರು ಕುಡಿದ್ರೆ ಬದ್ನೆಕಾಯಿ ಗಿಡ ಎಷ್ಟು ನೀರು ಕುಡಿದ್ರೆ ಅಷ್ಟು ನೀರು ಆಕಾಶಕ್ಕೆ ಕಳಿಸುತ್ತದು ಅಕೇಶಿಯ ಎಷ್ಟು ನೀರು ಕುಡಿದ್ರೆ ಅಷ್ಟು ಆಕಾಶಕ್ಕೆ ಕಳಿಸುತ್ತೆ ಮತ್ತೆ ನೀಲಗಿರಿ ಎಷ್ಟು ಕುಡಿದ್ರೆ ಅಷ್ಟು ಆಕಾಶ ಕೊಡುತ್ತೆ ಬಂದ್ರಿ ಡಾಕ್ಟರ್ ರಾಜ್ಕುಮಾರ್ ತರ ಆ ಪಿಕ್ಚರ್ ಅಲ್ಲಿ ಬರಡು ಬರಡು ಭೂಮಿಗೆ ಕರ್ನಾಟಕದ ಬರಡು ಬಂಜರು ಭೂಮಿಗಳಿಗೆ ಅವತ್ತು ಕರ್ಕೊಂಬಂದ್ರು ಇಲ್ಲಿ ಹುಲ್ಲು ಕೂಡ ಬರ್ತಾ ಇಲ್ಲ ಬರಡು ಭೂಮಿ ಇದು ಇಲ್ಲಿ ನೀರು ಕೂಡ ಕಡಿಮೆ ನೀರಿರೋ ಕಡೆ ಎಲ್ಲ ರೈತರು ಖುಷಿ ಆಗ್ಬಿಟ್ರು ನೀರು ಇಲ್ಲದ ಕಡೆ ಕೂಡ ಆದಾಯ ಸಿಗುತ್ತಂತೆ ಅಂತ ನಮ್ಮೂರುಗಳೆಲ್ಲ ನೀರಿಲ್ಲದ ಕಡೆ ಕೂಡ ಎಳಕೊಂಬಿಡುತ್ತಂತೆ ನೀಲಗಿರಿ ಬರುತ್ತಂತೆ ಅಕೇಶಿಯಾ ಬರುತ್ತೆ ಅಂತ ಫ್ಯಾಕ್ಟ್ರಿಗಳವರು ಎಲ್ಲ ತಗೊಂಡು ಬಂದು ಬರಡು ಬಂಜರು ಭೂಮಿಗಳನ್ನ ಫಲವತ್ತು ಮಾಡಿದ್ರು ಅವೇ ಬರುತ್ತೆ ಮನುಷ್ಯ ಹಾಕದ ಮೇಲೆ ಕಾಡುಗಳನ್ನ ನಾಶ ಮಾಡೋಕೆ ಯಾರ ಕೈಲೂ ಆಗಲ್ಲ ಈ ಆಡಿಯೋ ಸೆಕೆಂಡ್ ಬರುತ್ತೆ ಅದರಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಗಿಡ ಪಾರ್ಥೇನಿಯಮ್ ಅನ್ನೋದು ಎಷ್ಟು ಹರಡ್ಕೊಂಡಿತ್ತು ಅಂದ್ರೆ ಬ್ರಾಂಕೈಟಿಸ್ ಎಲ್ಲ ಡಾಕ್ಟರ್ಗಳಿಗೆ ಜೋಬ್ ತುಂಬುತ್ತಾ ಇತ್ತು ಅದು ಎಲ್ಲರಿಗೂ ಬ್ರಾಂಕೈಟಿಸು ಅಸ್ತಮಾ ಕೇಸಸ್ ಜಾಸ್ತಿ ಬೆಂಗಳೂರಲ್ಲಾಗಿತ್ತು ಇನ್ನು ಪಾರ್ಥೇನಿಯಂನ ಯಾರೂ ನಾಶನೇ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕಡೆಗೆ ಇವಾಗ ಕಣ್ಣಿಗೆ ಕಾಣೋದಿಲ್ಲ ನೋಡಿ ಪಾರ್ಥೇನಿಯಂ ಪ್ರಕೃತಿ ತನ್ನನ್ನು ತಾನು ಸರಿಪಡಿಸ್ಕೊಳ್ಳುತ್ತೆ ಮುಕುಂದೂರು ಸ್ವಾಮಿಗಳ ಒಂದು ಪುಸ್ತಕ ಇದೆ ಹೇಗ್ದಾಗೆಲ್ಲ ಐತೆ ಅಂತ ಅದರಲ್ಲಿ ಆತನಿಗೆ ಅನಾರೋಗ್ಯ ಬಂದರೆ ಆಸ್ಪತ್ರೆಗೆ ಹೋಗಲ್ಲ ಅವರು ಎಲ್ಲೋಗಿ ಎಲ್ಲಾರ್ಗೂ ಕಣ್ಣು ತಪ್ಪಿಸಿ ಮಾಲೆಯಕ್ಕು ಎಲ್ಲೋ ಹೋಗ್ತಾರೆ ಗೊತ್ತಿಲ್ಲ ಆದರೆ ಸರಿ ಹೋಗಿ ಬಂದಿರ್ತಾರೆ ಮುರಿದು ಕಾಲನ್ನು ಸರಿ ಮಾಡ್ಕೊಂಡ್ ಬಂದಿರ್ತಾರೆ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ವಾಸಿ ಆಗದ ರೋಗ ಇಲ್ಲದೆ ಇರ್ಬೋದು ವಾಸಿ ಆಗೋಗಿ ಬಿಟ್ರೆ ತಾನೆ ನಾವು ನಮ್ಮ ದೇಹಕ್ಕೆ ಸರಿಯಾಗಿ ರೆಸ್ಟ್ ಕೊಟ್ರೆ ಯಾವ ರೋಗನೂ ಇರೋದಿಲ್ಲ ಎಲ್ಲ ಸರಿ ಹೋಗ್ಬಿಡುತ್ತೆ ನಮ್ಮ ರೋಗಗಳಿಗೆ ಕಾರಣ ನಮ್ಮ ಸ್ಟ್ರೆಸ್ ಮತ್ತೆ ವಾಸಿಯಾಗೋಗ್ಬಿಡೋದಿಲ್ಲ ಡಾಕ್ಟರ್ ಹೆಗ್ಡೆ ಒಂದು ಮಾತು ಹೇಳ್ತಾರೆ ಎಂಥ ದೊಡ್ಡ ಮಾತು ಮನುಷ್ಯನ ಬೆರಳು ಕಟ್ಟಾದರೆ ನೀವು ಏನೂ ಮಾಡದೆ ಇದ್ಬಿಡಿ ಬೆರಳು ಉಗುರು ಸಮೇತ ಬೆಳೆಯುತ್ತೆ ಅಂತ ಆದರೆ ನಾವು ಬೆಳೆಯೋಕ್ಕೆ ಬಿಡಲ್ವಲ್ಲ ಸ್ಟಿಚಸ್ ಹಾಕ್ಬಿಡ್ತೀವಿ ಇನ್ಫೆಕ್ಷನ್ ಆಗುತ್ತೆ ಅಂತ ಏನು ಟಿಂಚರ್ಸ್ ಹಾಕ್ತಾ ಇರ್ತೀವಿ ಅಂದ್ರೆ ನಾವು ಶರೀರ ಆದಷ್ಟು ಕದೆ ಕ್ಯೂರ್ ಆಗೋಕೆ ಬಿಡೋದಿಲ್ಲ ಅಂತ ಅವ್ರ ಮಾತಿಗೆ ಮುಕುಂದೂರು ಸ್ವಾಮಿಗಳ ನೆನಪಾಯಿತು ಅಕೇಶಿಯಾನ ಅಪದ್ ಬಾಂಧವಂತರ ಹೊತ್ಕೊಂಡು ಬಂದ್ರು ಕರ್ನಾಟಕಕ್ಕೆ ಬಂದು ಈ ಬರಡು ಬಂಜರು ಭೂಮಿಗಳಲ್ಲಿ ಹುಲ್ಲು ಕೂಡ ಹುಲ್ಲುಗಾವಲು ಕೂಡ ಇರಲಿಲ್ಲ ಅಂತ ಕಡೆ ಹಾಕಿದ್ರು ಅದು ಇವತ್ತು ಹಸಿರಾಗಿ ಬೆಳ್ಕೊಂಡ್ಬಿಡ್ತು ಇವತ್ತು ಅದ್ರ ಕೆಳಗಡೆ ಹುಲ್ಲು ಬರಲ್ಲ ಅಂದ್ರೆ ಎಲ್ಲಿ ಹುಲ್ಲು ಬರೋದಿಲ್ವೋ ಅಲ್ಲಿ ಅಕೇಶಿಯಾ ಬರುತ್ತೆ ಎಲ್ಲಿ ಹುಲ್ಲು ಬರೋದಿಲ್ವೋ ಅಲ್ಲಿ ನೀಲ್ಗಿರೀಸ್ ಬರುತ್ತೆ ಅದು ಭೂಮಿನೇ ಅಂತದ್ದು ಅದು ಬೆಳೀತಾ ಇರೋ ಭೂಮಿನೇ ಅಂತದ್ದು ಪ್ರತಿಯೊಂದು ಜೀವಿನೂ ಇರಬೇಕು ಇವಾಗ ಭಾರತ ಯಾಕೆ ನಾವು ರಿಚ್ ಆಗಿದ್ದೀವಿ ಪಾಕಿಸ್ತಾನ ಯಾಕೆ ರಿಚ್ ಆಗಿಲ್ಲ ಅಂದ್ರೆ ಒಂದೇ ಪಂಗಡದ ಜನ ಸೇರ್ಕೊಂಡ್ರೆ ಅಭಿವೃದ್ಧಿ ಆಗೋದಿಲ್ಲ ಇಲ್ಲಿ ನೇಪಾಳು ಓನ್ಲಿ ಹಿಂದೂ ರಾಷ್ಟ್ರ ಅಭಿವೃದ್ಧಿ ಆಗಲಿಲ್ಲ ಅಲ್ಲಿ ಪಾಕಿಸ್ತಾನ ಓನ್ಲಿ ಮುಸ್ಲಿಂ ರಾಷ್ಟ್ರ ಅಭಿವೃದ್ಧಿ ಆಗಲಿಲ್ಲ ಅಲ್ಲ ಕಾಡು ತುಂಬ ಹುಲಿಗಳೇ ಇದ್ರೆ ಏನ್ ತಿನ್ನತ್ತೆ ಹುಲಿಗಳು ಹುಲ್ಲು ಬೆಳ್ಕೊಂಡ್ಬಿಡುತ್ತೆ ಹುಲಿನೂ ಸತ್ತೋಗುತ್ತೆ ಯಾಕಂದ್ರೆ ಹುಲ್ಲು ತಿನ್ನೋಕೆ ಜಿಂಕೆ ಇರಬೇಕು ಜಿಂಕೆ ತಿನ್ನೋಕೆ ಹುಲಿ ಇರಬೇಕು ಹುಲ್ಲು ಹುಲ್ಲೆ ಹುಲಿ ಮೂರು ಇರಬೇಕಲ್ವಾ ಹಂಗೆ ನಮ್ಮ ಭಾರತದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಕಾಡ್ತರ ಎಲ್ಲ ವಿಧ ವಿಧ ಹೂಗಳು ಕಾಡ್ತರ ಎಲ್ಲ ರೀತಿಯ ಜನಾಂಗ ಇರೋದ್ರಿಂದ ಭಾರತ ಸಸ್ಯಶ್ಯಾಮಲವಾಗಿದೆ ಆದರೆ ಈ ಕರಪ್ಷನ್ನು ಕೆಟ್ಟತನ ಸೇರ್ಕೊಂಡು ಹಿಂಗಾಗಿದೆ ಏನಕ್ಕೆ ಹತ್ರ ಮುನ್ನಿಸ್ಕೊಂಡ ನಿನ್ನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ ಅವತ್ತು ನೀವು ಹೇಳೋದು ಆಕೇಶಿಯ ಕಡೆ ಹುಲ್ಲು ಬರೋದಿಲ್ಲ ಹುಲ್ಲು ಇಲ್ಲದ ಕಡೆ ಅಕೇಶಿಯ ಬರುತ್ತೆ ಅಕೇಶಿಯಾ ಹಾಕೋಕೆ ಮುಂಚೆನೂ ಅಲ್ಲಿ ಹುಲ್ಲಿರಲಿಲ್ಲ ಇರಲಿಲ್ಲ ಬೇಕಾದ್ರೆ ನೀವು ಅಧ್ಯಯನ ಮಾಡಿ ನೋಡಿ ಇದಕ್ಕೆ ದಾಖಲೆ ಹಾಕ್ತೀನಿ ಮತ್ತೆ ಆ ವಿಜ್ಞಾನಿಯವರ ಜೊತೆ ಮತ್ತೆ ಮಾತಾಡಿದ್ದಾನೆ ಹತ್ರ ನಿಮಗೆ ವಿಜ್ಞಾನಿ ಶಂಕದಿಂದ ಬಂದರೆ ತೀರ್ಥ ಅಲ್ವಾ ಅವರು ದೊಡ್ಡ ವ್ಯಕ್ತಿ ಅವರು ಅವ್ರಿಗೆ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಹತ್ರ ಅವ್ರನ್ನ ಈ ವಿಚಾರಕ್ಕೆ ಡಿಸ್ಟರ್ಬ್ ಮಾಡಿದೆ ಅದು ಎಂತಹ ಪ್ರಸಾದ ಕೊಟ್ಬಿಡ್ತು ಆ ಮೇರು ಪರ್ವತ ಡಾಕ್ಟರ್ ಗಣೇಶಯ್ಯ ಕೆ ಎನ್ ಅಂತ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಹಾಕ್ತೀನಿ ನಿಮ್ಗೆ ಅದು ನಿಮ್ಮ ಪ್ರತಿ ಪ್ರಶ್ನೆ ನಿನ್ನೆ ಕಾಮೆಂಟ್ಸ್ ಕಮೆಂಟ್ಸಲ್ಲಿ ಬಾಯಿಗೆ ಬಂದಂಗೆ ಅದು ಏನು ಬೈದು ಬೈದು ಕೇಳಿದಿರಲ್ಲ ಎಲ್ಲದಕ್ಕೂ ಉತ್ತರ ಇದೆ ಅಸಭ್ಯತೆಯನ್ನ ಕಿತ್ತೊಗಿಬೇಕಾಗುತ್ತೆ ಅದಕ್ಕೆ ಅಸಭ್ಯತೆಯನ್ನು ಎಂಟರ್ಟೈನ್ ಮಾಡೋದಿಲ್ಲ ಆಹೋರಾತ್ರ ಪೇಜಲ್ಲಿ ಬಂಗಾರದ ಮನುಷ್ಯನಂತೆ ಬರಡು ಬಂಜರು ಭೂಮಿಗೆ ಬಂದ ಅಕೇಶಿಯಾ ಮತ್ತೆ ನೀಲ್ಗಿರೀಸು ಇವತ್ತು ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ ಜಮೀನು ಫಲವತ್ತಾಗೋಗಿದೆ ಕಲ್ಲಿಲ್ಲ ಏನೂ ಇಲ್ಲ ವಿಶ್ವೇಶ್ವರಯ್ಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು ಅಂತ ಕನ್ನಂಬಾಡಿಯ ಕಟ್ಟದಿದ್ದರೆ ವಿಶ್ವೇಶ್ವರಯ್ಯ ಅಂತ ಹಾಡಲ್ ಬರುತ್ತಲ್ಲ ಆಯ್ತು ಅಕೇಶಿಯಾ ಬಂತು ಅದನ್ನು ಗ್ರೀನ್ ಮಾಡಿಬಿಡ್ತು ನೀಲಗಿರಿಸ್ ಬಂತು ಗ್ರೀನ್ ಮಾಡಿಬಿಡ್ತು ಅನೇಕರಿಗೆ ಖುಷಿ ಕೊಟ್ಬಿಡ್ತು ನೀಲ್ಗಿರಿ ಬೆಲೆ ಗೊತ್ತಾ ನಿಮಗೆ ನೀಲ್ಗಿರಿ ಶ್ರೀಗಂಧದ ಅಷ್ಟೇ ಸುಗಂಧ ಬರ್ತಾ ಇರ್ತದೆ ಅದರ ಕೆಳಗಡೆನು ನೀಲ್ಗಿರಿ ತೈಲ ಆಗೋದೆ ಅದರಿಂದ ನೋಡಿ ನೀರ್ ಕುಡ್ದಂಗೆ ಸಿಗ್ತಾ ಇದೆ ನೀರ್ಗಿರಿ ಒಂದೇ ಒಂದು ಪುಕಾರ ಇದು ಒಳ್ಳೇದಲ್ಲ ಅಂತ ಹೇಳಿದ್ದಕ್ಕೆ ನೀರಿನ ಬೆಲೆಗೆ ಮಾರ್ತಾ ಇದೀವಿ ನಾವು ಇಲ್ಲಾಂದ್ರೆ ಅದ್ರ ಬೆಲೆ ಗೊತ್ತಾ ನಿಮಗೆ ಬೆಲೆ ಗೊತ್ತಿದ್ರೆ ಹಿಂಗ ಆಡ್ತಿದ್ರ ನೀವು ನೀಲ್ಗಿರಿ ಹಾಕೋಕ್ ಮುಂಚೆ ಆ ಜಮೀನಲ್ಲಿ ನೀರೇ ಇರಲಿಲ್ಲ ಓ ಎಷ್ಟು ಎಳೆಯತ್ತಂತೆ ನೀಲ್ಗಿರಿ ಅಂತ ಹಾಕಿದ್ರು ನೀರೆಲ್ಲ ಕುಡಿದ್ಬಿಡುತ್ತಂತೆ ನೀವು ನೀರು ಕುಡಿತಾ ಇದ್ರಪ್ಪ ನೀರಲ್ಲಿ ಖಾಲಿ ಆಯ್ತು ವೇದ ಕಾಲದಿಂದ ಲಕ್ಷಾಂತರ ವರ್ಷಗಳಿಂದ ನೀವೆಲ್ಲ ನೀರು ಕುಡಿತಾ ಇದ್ರಿ ನೀರೆ ಖಾಲಿ ಆಯ್ತು ಮರಗಳೆಲ್ಲ ಕುಡಿತಾ ಇದೆ ಮರ ಎಲ್ಲಿ ನೀರಲ್ಲಿ ಖಾಲಿ ಆಯ್ತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆಡಿಯೋ ಬರ್ತಾ ಇದೆ ಸಂತೋಷದಿಂದ ಕೇಳಿ ಒನ್ ಅವರ್ ಅಪ್ರಾಕ್ಸಿಮೇಟ್ಲಿ ಆಡಿಯೋ ಅದು ಮುಕ್ಕಾಲು ಗಂಟೆ ಆಡಿಯೋ ಕೇಳಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಪ್ಲಾಸ್ಟಿಕ್ ಅಂತೆ ಅಕೇಶಿಯ ಎಲೆಗಳು ಪ್ಲಾಸ್ಟಿಕ್ಕು ಇದ್ದಂಗಿರುತ್ತೆ ನೀಲಗಿರಿ ಎಲೆಗಳು ಅದು ಕರಗೋದೇ ಇಲ್ಲ ಕೆಲವರು ಕೆಲವ್ರು ನಿಧಾನಕ್ಕೆ ಕರಗತ್ತೆ ಅದು ಡಿಕಂಪೋಸೇ ಆಗೋದಿಲ್ಲ ಅದು ಪ್ಲಾಸ್ಟಿಕ್ ಇದ್ದಂಗೆ ಒಬ್ಬ ಮರಗಳೆಲ್ಲ ಪ್ಲಾಸ್ಟಿಕ್ ಮಾಡಿಬಿಟ್ರೆ ಇನ್ನೇನಿದೆ ಜೈವಿಕ ಶಕ್ತಿಗಳು ಯಾವುದು ಪ್ಲಾಸ್ಟಿಕ್ ಮಾಡೋದಿಲ್ಲ ಹಾಗಾದ್ರೆ ನಲವತ್ತು ವರ್ಷದ ಹಿಂದೆ ವಿಜ್ಞಾನಿ ಕೇಳ್ತಾರೆ ನಲವತ್ತು ವರ್ಷದ ಹಿಂದೆ ಅಕೇಶಿಯಾ ಬಂತಲ್ಲ ಭಾರತಕ್ಕೆ ಹಾಗಾದ್ರೆ ಹಿಂದಿನ ಎಲೆ ಪ್ಲಾಸ್ಟಿಕ್ ಆಗಿದ್ರೆ ಯಾರಾದರೂ ತಂದು ತೋರಿಸ್ಬಿಡಿ ನಿಮ್ ಮಾತು ಒಪ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು ಅವರು ಎಂತ ದೊಡ್ಡ ಮಾತು ಅದು ಪಾಯಿಗೆ ಬಂದಂಗೆ ಮಾತಾಡ್ತೀರಾ ಯಾವುದೇ ಸ್ಪೀಶೀಸ್ ನಾಶ ಆಗ್ಬೇಕು ಅಂತಿದ್ರೆ ಒಂದು ವೇಳೆ ನಿಮ್ ಪ್ರಕಾರ ಅದು ನಾಶ ಪ್ರಕೃತಿಗೆ ವಿರುದ್ಧವಾದ ಸ್ಪೀಷೀಸ್ ಆದರೆ ಈ ಪಾರ್ಥೇನಿಯಂ ಎಲ್ಲ ನಾಶ ಆಯ್ತಲ್ಲ ಅದಷ್ಟಕ್ಕದೇ ನಾಶ ಆಗುತ್ತೆ ಸೀಸನಲ್ ಅದು ಪ್ರಕೃತಿ ಪರಿಸರಮನಿಗೆ ಪವರ್ ಇದೆಯೋ ಪರಿಸರಮ್ಮನಿಗೆ ಶಕ್ತಿ ಇದೆ ತನಗೇನ್ ಬೇಕೋ ಅದು ಬೆಳೆಸ್ಕೊಳ್ಳೋ ಶಕ್ತಿ ಇದೆ ತನಗಿಷ್ಟ ಬಂದದನ್ನ ಬೆಳೆಸ್ಕೊಂಡು ಇಷ್ಟ ಬಂದದನ್ನು ತೆಗೆಯೋದು ಆ ವಿಜ್ಞಾನಿ ಒಂದು ಮಾತು ಹೇಳಿದ್ರು ಇವಾಗ ಯಾರೋ ಒಬ್ರು ಆಡಿಯೋ ಕಳಿಸಿದ್ರು ಅದರಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ ಮನುಷ್ಯನಿಗೆ ತೊಂದರೆ ಮಾಡ್ತಾ ಇದೆ ಅಂತ ಹಾಗಾದ್ರೆ ಈ ಪ್ರಕೃತಿಗೆ ಮನುಷ್ಯನೇ ಹೆಚ್ಚು ತೊಂದರೆ ಮಾಡ್ತಾ ಇರೋದು ಮನುಷ್ಯನನ್ನೇ ತೆಗೆದು ಬಿಟ್ರೆ ನಿಮ್ ಪ್ರಕಾರ ಮನುಷ್ಯನೇ ಈ ಪ್ರಕೃತಿ ಮಾಡ್ತಾ ಇರೋದಲ್ವಾ ಅನ್ನೇ ತಂದು ಬಿಟ್ರೆ ಇನ್ನೇನು ನಿಮ್ಮ ಪ್ರಶ್ನೆ ಅಂದ್ರೆ ಇವಾಗ ನೀರದು ಸಾಲ್ವ್ ಆಯ್ತು ನಿನ್ನೆ ನೀರದಾದ್ಮೇಲೆ ಹುಲ್ಲು ಬೆಳೆಯೋದಿಲ್ಲ ಸುಳ್ಳುದು ನೀವು ಹೊಸ ಹೊಸ ಹಣ್ಣು ಹಂಪುಲು ಗಿಡಗಳು ಹಾಕಿದ್ರು ಬೆಳೆಯೋ ಹಾಗೆ ಭೂಮಿ ಏನೋ ಇರಲಿಲ್ಲ ಬರ್ಡಲ್ಲಿ ಇದಿದ್ದು ಇಂಡಸ್ಟ್ರಿಯಲ್ ಪರ್ಪಸ್ಸು ಪೇಪರ್ ಪರ್ಪಸ್ಸು ಈ ಮರಗಳನ್ನ ಗಿಡಗಳನ್ನ ತಂದ್ರು ಹೀಗೆ ಏನ್ ನಮ್ಮವ್ರನ್ನ ಏನೋ ಅನ್ಬೇಡಿ ಏನ್ ನಿಂಗೆಪ್ಪ ಇವಾಗ ವಿಪರೀತ ವಿಪರೀತ ಬೇತಾಳ ಅಂತ ಕರಿತೀನಿ ಕೆಲವ್ರನ್ನ ಈ ವಿಪರೀತವಾಗಿ ಆಡೋರ್ನ ಏನ್ ಮಾಡೋಕ್ಕಾಗುತ್ತೆ ಇವನು ನೋಡಿ ಇವನು ಕಿಚ್ಚ ಸುದೀಪನ ಹಾವಳಿ ಅಂತೂ ಇನ್ನೂ ನಿಲ್ಲೇ ಇಲ್ಲ ಒಂದು ಕಡೆ ವಿದೇಶದಲ್ಲಿ ಅವಮಾನಗಳು ಬಿಲ್ ಕಟ್ಟದೆ ಬಂದ್ಬಿಟ್ಟಿರೋದು ಕೆಟ್ಟ ಹೆಸರು ತಗೊಂಡು ಬಾಂಬೆ ಕೋರ್ಟ್ ಇದನ್ನ ಅರ್ಹತ್ರ ಬಾಯಿಗೆ ಬಂದಂಗೆ ಹೇಳ್ತಿಲ್ಲ ಬಾಂಬೆ ಕೋರ್ಟೆ ಸ್ಟೇ ತಂದ್ಬಿಟ್ಟಿದೆ ಇನ್ನೊಂದು ಕಡೆ ಯಾರ್ಯಾರಿಗೋ ದಾನ ಕೊಟ್ಟಿದ್ದೀನಿ ಅಂತ ಈ ದಾಖಲೆ ಇಲ್ಲದೆ ಹೇಳ್ಕೊಳ್ಳೋದು ಮತ್ತೆ ದಾನ ಕೊಟ್ಟು ದೀನರ ಫೋಟೋ ಹಾಕೊಂಡು ಮೆರೆಯೋದು ದೀನರಿಗೆ ಅವಮಾನ ಆಗಲ್ವಾ ನಾವು ಯಾ ಎಷ್ಟು ಜನ ಕೈ ನೀವು ದೀನರು ಅಂತ ಅನೌನ್ಸ್ ಮಾಡಿ ಬಾಂಬೆಲಿ ಒಂದು ಏರಿಯಾ ಇತ್ತು ಅಲ್ಲಿ ಸಾಹ್ಕಾರರು ಬಂದು ಬಡವರಿಗೆ ಗರೀಬ್ ದಾನ ಗರೀಬ್ ದಾನ ಅಂತ ಹೇಳೋದು ಏನಂದ್ರೆ ಅಂಗಡಿ ಮುಂದೆ ಬಡವರನ್ನ ಹರಿದೋಗಿರೋ ಬಟ್ಟೆ ಹಾಕಿ ಕೂಡಿಸೋರು ಒಬ್ಬೊಬ್ಬ ಸ್ವಂತ ಮನೆಗಳಿರುತ್ತೆ ಆ ಗರೀಬ್ ಅವ್ರ ಕೆಲಸನೇ ಬೆಳಗ್ಗೆಯಿಂದ ಸಂಜೆ ಕೂತ್ಕೊಳ್ಳೋದು ಇವರು ಜನ ಬಂದು ಆ ಅಂಗಡಿಲಿ ಹ ಇವತ್ ನಲ್ವತ್ತು ಜನಕ್ಕೆ ಬಂದ್ ಕೊಡಿ ಅಂತ ಹೇಳಿದ್ರೆ ಅವ್ರ ಮುಂದೆನೆ ಎಲ್ಲಾರ ತಟ್ಟೆಗೂ ಬಂದ್ ಬೀಳುತ್ತೆ ಆ ಬಂದ್ ದುಡ್ಡು ಅಂಗಡಿಗೆ ಹೋಗುತ್ತೆ ಆ ಮನುಷ್ಯ ಹೋದ ತಕ್ಷಣ ಬಂದ್ಸ ಮತ್ತೆ ವಾಪಸ್ ಬಂದು ಅಂಗಡಿಲಿ ಬೀಳುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಬೇಕಾಗಿರೋದು ನಮಗೆ ಬೇಕಾಗಿರೋದು ಏನ್ ಹೇಳಿ ದೀನರಿಲ್ಲದ ಕರ್ನಾಟಕ ಬೇಕು ಹೋಗಲೇ ನನಗೆ ದಾನ ಬೇಡ ಅಂತ ಹೇಳೋರು ಬೇಕು ದೀನರಿರುವ ಕರ್ನಾಟಕ ಇಟ್ಬಿಟ್ಟಿದ್ದಾರೆ ಪಾಪ ಇವಾಗ ಒಳ್ಳೇದಾಯ್ತು ಸಾಹುಕಾರರಿಗೆ ದುಡ್ಡು ಸಂಪಾದನೆ ಮಾಡೋದೊಂದೇ ಅಲ್ಲ ಇಂತಹ ಕ್ಷಾಮ ಬಂದಾಗ ಕೂಡಿಡಬೇಕು ಅನ್ನೋದು ಗೊತ್ತಾಗಿದೆ ಸಾಹುಕಾರರು ಕೂಡಿಡ್ತಾರಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇನ್ನು ಬಡವರಿಗೆ ಇಲ್ದಂಗೆ ಆಗಿದೆ ಒಳ್ಳೇದಾಯ್ತು ಆದರೆ ಹೇಳ್ಕೊಳ್ಳೋದು ಇನ್ನೊಂದು ಬ್ಲೆಂಡರ್ ಚೆಸ್ ಅಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ನ ಕಂಪ್ಯೂಟರೇ ಬಿಟ್ಟು ಏನೋ ಕ್ಷಮೆ ಮಾಡಿ ಬಿಟ್ರೆ ಮತ್ತೆ ವಿಡಿಯೋಗಳು ಮಾಡಿ ಹಾಕೊಳ್ಳೋದು ಈ ಅಭಿಮಾನಿಗಳು ವರ್ಲ್ಡ್ ಚಾಂಪಿಯನ್ನ ಯಾವ ಲೆವೆಲ್ ಅಲ್ಲಿ ಸೋಲಿಸಿದ ನೋಡಿ ಐವತ್ತೆಂಟು ಮೂವಲ್ಲಿ ಏಯ್ ನೆಕ್ಸ್ಟ್ ಇಂಪಾಸಿಬಲ್ ಒಬ್ಬ ಕಾಮತ್ ಅನ್ನೋ ವ್ಯಕ್ತಿ ಮೋಸ ಮಾಡಿದ್ದು ಆಯ್ತು ತಪ್ಪಾಯ್ತು ಅಂತ ಒಪ್ಕೊಂಡಿದ್ದು ಆಯ್ತು ಈ ಮನುಷ್ಯ ತಪ್ಪಾಯ್ತು ಅಂತ ಒಪ್ಕೊಳ್ಳದೇ ಇರ್ಲಿ ಆದರೆ ಈ ಚೇಲಾಗಳು ಇದೇ ಚೇಲಾಗಳು ಹೆಣ್ಣನಿಂದ ಚೇಲಾಗಳು ಅವರಿವ್ರನ್ನ ಬಿಟ್ಟು ಏನು ಅಖಿಡ್ ಭಾರತ ಕಿಚ ಸುದೀಪ್ ಅದೇನು ಆಟದ ವೈಖರಿ ವಿಡಿಯೋ ತಪ್ಪು ಮಾಡಿಲ್ಲ ಪ್ರೂವ್ ಮಾಡಬೇಕು ಬ್ಲಾಕ್ ಆಗಿದೆ ಅಕೌಂಟ್ ಮತ್ತೆ ರಿಜೈನ್ ಆಗಿ ಕ್ಷಮೆ ಮಾಡಿ ಪಾಪ ಕ್ಷಮೆ ಕೇಳಕ್ ಮುಂಚೆನೆ ಅವರೇ ರಿಜೈನ್ ಮಾಡಿದಾರ ಅದು ಏನಾಗಿದೆಯೋ ಅಕೌಂಟ್ ಇದು ಓಪನ್ ಬುಕ್ ಗಾಯ ಹುಲಿ ಗಾಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಯಾಕೆ ಇಷ್ಟೆಲ್ಲ ಮೇಲ್ ಅಂದ್ರೆ ನಿಮಗೆ ಹೇಳ್ತೀನಿ ಎಷ್ಟು ತರಲೆಗಳಿದ್ದಾರೆ ಅವರ ಆತರ ಜೊತೆ ನೀವೆಲ್ಲ ಕೇಳ್ತಾ ಇದ್ರಲ್ಲ ನಿಮ್ಮಲ್ಲಿರೋರೆ ತುಂಬಾ ಜನ ನಿಮ್ ಜೊತೆ ಬರ್ತೀವಿ ಅಂದ್ರೆ ಹೋಗಲೇ ಒಬ್ಬಂಟಿ ನಾನು ಅಂತ ಹೇಳ್ಕೊತೀನಿ ಆದರೂ ಬಿಡೋದಿಲ್ಲ ನಾವೇನಾದರೂ ಒಂದು ಮಾಡಲೇಬೇಕು ನಿಮ್ ತರ ಅಂದ್ರೆ ಆಯ್ತು ಮಾಡ್ರ ಹೆಲ್ಪ್ ಮಾಡ್ರ ಕಂಪ್ಯೂಟರ್ ನೋಡ್ಬಿಟ್ಟು ಈ ಮೆಡಿಕಲ್ ಪ್ರಾಬ್ಲಮ್ಸ್ಗೆ ಡಾಕ್ಟ್ರ್ ರೆಕವೆಗು ಹುಡ್ಕೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಹೇಳಿ ಗಂಡು ಕರುಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಕಾಲ್ ನಂಬರ್ ಕೊಟ್ಟಿದ್ದೀನಿ ನಾಲ್ಕೈದು ಜನ ಮುಂದೆ ಬಂದಿದ್ದಾರೆ ನಂಬರ್ಸ್ ಕೊಟ್ಟಿದ್ದೀನಿ ಗಂಡು ಕರುಗಳಾಗಲಿ ಮರ ಗಿಡಗಳದ್ದು ಯಾರಿಗೆ ತೊಂದರೆ ಆದರೆ ಈ ನಂಬರ್ಗಳಿಗೆ ಫೋನ್ ಮಾಡಿ ಅಂತ ಕೊಟ್ಟರೆ ಇವನ ಅಭಿಮಾನಿಗಳು ಅದು ಏನೋ ಅಹೋರಾತ್ರನ ಮೇಲೆ ಮಾರಣಾಂತಿಕ ಅಟ್ಯಾಕ್ ಮಾಡಿರೋಂತಹ ನಂಬರ್ ಟು ಕ್ರಿಮಿನಲ್ ಏನಂತಾರೆ ಎ ಟು ಅಪರಾಧಿ ಅವನು ವಿಕೃತ ಮನುಷ್ಯರು ಎಲ್ಲ ಅವ್ರದ್ದೊಬ್ಬೊಬ್ರದ್ದು ನಂಬರ್ ಕೊಡ್ತೀನಿ ಇದು ಕೊರೋನಾ ಟೈಮ್ ಆದ್ದರಿಂದ ಪೊಲೀಸ್ ಡಿಪಾರ್ಟ್ಮೆಂಟು ದಯವಿಟ್ಟು ಇದನ್ನು ಗಮನಿಸಿ ಆರಕ್ಷಕದಳ ಈ ರೀತಿ ಆ ಹುಡುಗರಿಗೆ ಅಹೋರಾತ್ರನ ನೀವು ಥ್ರೆಟ್ ಮಾಡಿದ್ದಾಯ್ತು ಒಡೆಯೋಕೆ ಬಂದಿದ್ದಾಯ್ತು ಏನಿಲ್ಲ ಈ ಮಕ್ಕಳು ಗಂಡು ಮಕ್ಕಳಿಗೆ ಫೋನುಗಳು ಬಂದು ಅರಾಸ್ ಮಾಡ್ತಾ ಇದ್ದಾರೆ ಭಯ ಬೆಳೆಸ್ತಾ ಇದ್ದಾರೆ ಇದು ವಿಪರೀತ ರೌಡಿಸಮ್ಮ ಇದು ಏಯ್ ಕಿಚ್ಚ ಸುದೀಪ ಏಯ್ ಜಾಕ್ ಮಂಜಾ ಏಯ್ ಅಕ್ಸಪ್ಲೆಡ್ ನಿಮ್ದೆಲ್ಲ ದಾಖಲೆ ಇದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇರೋದಕ್ಕೆ ಜಗ್ಗಿ ನಿಮ್ದು ಜವಾಬ್ದಾರಿ ಅವನೇನೋ ಹಿಂದೆ ಕೊಟ್ಟದ ನವೀನ್ ಮೊದಲನೇ ಅಪರಾಧಿ ಅಪರಾಧಿ ಒನ್ ಅವನೇನು ತುಟಿಕ್ ಪಿಟಿಕ್ ಅಂತ ಇಲ್ಲ ಅವನು ಎ ಒನ್ ಅಪರಾಧಿ ಅಹೋರಾತ್ರನ ಹೊಡಿಯೋಕ್ ಬಂದವನು ಅವನು ಯಾವಾಗ ಆಚೆ ಬರ್ತಾನೋ ಅವಾಗ ನಿಮಗೆಲ್ಲ ತಿಳಿಸ್ತೀನಿ ಅಹೋರಾತ್ರ ಇವನ ಜೀವನದಲ್ಲಿ ನಡೆಯೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ ನೋಡಿ ಇವಾಗ ನಮ್ಮ ಪಾಪ ನಿಮ್ಮಲ್ಲೇ ನಿಮ್ಮಲ್ಲೇ ಇರುವವರು ಯಾರಾದರೂ ಅಹೋರಾತ್ರನಿಗೆ ಹೆಲ್ಪ್ ಮಾಡಬೇಕು ಇದು ಜನಸೇವೆಗೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಅವರು ನಿಮಗೆ ನೀವು ಬಂದು ಅಹೋರಾತ್ರ ಕೇಳ್ತೀರಿ ನಮಗೂ ನಂಬರ್ ಕೊಡಿ ಅಂತ ನಂಬರ್ ಕೊಟ್ಟರೆ ಇವರು ಅವ್ರ ಮನೇಲಿ ಹೆಂಡತಿ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ತಾಯಿ ತಂದೆ ಇರ್ತಾರೆ ಫೋನ್ ಮಾಡಿ ಥ್ರೆಟ್ ಮಾಡದ ಕಂಟಿನ್ಯೂಸ್ ಆಗಿ ಫೋನ್ ಮಾಡದ ಆ ನಂಬರ್ಸ್ ಕೊಡ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟು ಗಮನಿಸಲಿ ಯಾವುದೇ ಕಾರಣಕ್ಕೂ ಇದು ನಿಮಗೆಲ್ಲ ಗೊತ್ತಿರಲಿ ಮೊದಲನೇದಾಗಿ ನವೀನ್ ಸಾಗರ್ ಗೌಡ ಅಂತ ಇವನು ಏನ್ ಮಾಡಿದಾನೆ ನಿನ್ನೆ ಅಹೋರಾತ್ರ ಏ ನೀವೆಲ್ಲ ಕಾಲ ಹಿಡಿತೀನ್ರೋ ನನಗೆ ಫೋನ್ ಮಾಡಬೇಡ್ರಪ್ಪ ಅಂತ ಹೇಳಿದ್ದೀನಿ ಒಂದು ಮಾತು ಇನ್ನೊಂದು ಕಡೆ ಕಿಚ್ಚಾ ಸುದೀಪ ಜಾಕ್ ಮಂಜಾ ಇವನು ಜಗದೀಶ್ ಜಗ್ಗೀರ್ ಆಕ್ಸಾ ಬ್ಲೇಡು ಇಂಥ ಎಲ್ಲ ನವೀನ್ ಸಾಗರ ಸಂತೋಷ್ ರೆಡ್ಡಿ ಇಂಥವ್ರ ಹೆಸರು ಹೇಳಿದ್ರೆ ಆ ಪೀಸ್ ತೊಗೊಂಡಿದ್ದಾನೆ ಆ ಪೀಸ್ ತಗೊಂಡು ನಿಮ್ ಕಾಲ್ ಹಿಡಿತಿನರೋ ಬಿಟ್ಬಿಟ್ರೋ ಅದನ್ನು ಹಾಕಿ ವಿಡಿಯೋ ಮಾಡಿದ್ದಾನೆ ಅಹೋರಾತ್ರ ಸಾರಿ ಹೇಳ್ತಾನೆ ಥೂ ಇಂಥ ಬದುಕ ಚೆಸ್ ಅಲ್ಲೇ ನಾವು ಮೋಸ ಮಾಡಿದಾರೆ ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಚೆಸ್ ಅಲ್ಲಿ ಮೋಸ ಮಾಡಿದ್ರಲ್ಲಿ ಯಾವ ಡೌಟು ಬರ್ತಲ್ಲ ನನಗೆ ಈ ಶಿಷ್ಯರು ಇಂಥದ್ದು ಇನ್ನು ನ ಇಂದು ಒಂದು ಇಂಟ್ರಿ ನೋಡಿದೆ ಅಹೋರಾತ್ರ ಮೇಲೆ ಅಟ್ಯಾಕ್ ಆಯ್ತು ಇವನು ಯೂಸ್ಲೆಸ್ ಫೆಲೋ ಅಹೋರಾತ್ರ ರೋಡ್ ಸೈಡ್ ಡಸ್ಟ್ ಪಾರ್ಟಿಕಲ್ಲು ಒಪ್ಕೊಳ್ಳೋಣ ಇವನು ಏನಕ್ಕೂ ಲೆಕ್ಕ ಇಲ್ಲ ಅಟ್ಯಾಕ್ ಆಯ್ತು ಈ ಕಿಚಾ ಸುದೀಪನ ಅಭಿಮಾನಿಗಳು ಇನ್ನೂ ಇನ್ನೊಬ್ಬ ಹುಡುಗನ ಮೇಲೂ ಅಟ್ಯಾಕ್ ಮಾಡಿದ್ರು ಅದನ್ನ ಅಹೋರಾತ್ರ ಖಂಡಿಸಿದ ಈ ಟಿವಿ ನೈನ್ ಅವರು ಜಗ್ಗೇಶ್ ಮೇಲೆ ಅಟ್ಯಾಕ್ ಮಾಡಿರೋ ಟೀಮ್ನ ಆ ನಾಯಕನನ್ನ ಕೇಳ್ತಾರೆ ನೀವು ನಿಮ್ಮ ಅಭಿಮಾನಿಗಳನ್ನ ಬೈಲಿಲ್ವಾ ಅಥವಾ ಖಂಡಿಸ್ಲಿಲ್ವಾ ಏನಂದ್ರಿ ಅಂತ ಕೇಳ್ತಾರೆ ಓಕೆ ಜಗ್ಗೇಶು ದೊಡ್ಡ ವ್ಯಕ್ತಿ ಅದಕ್ಕೋಸ್ಕರನ ಅಹೋರಾತ್ರ ಯೂಸ್ಲೆಸ್ ಫೆಲೋ ಅದಕ್ಕೆ ಇವನು ಯಾಕೆ ಅಟ್ಯಾಕ್ ಮಾಡಿದೆ ಅಂತ ಇವನ್ನ ಕೇಳಕ್ಕಾಗಲ್ಲ ನಿಮಗೆ ಇವನು ವಿಚಾರ ಕೂಡ ಬಂದಿಲ್ಲ ಹಂಗಂದ್ರೆ ಕರ್ನಾಟಕದಲ್ಲಿ ಸೆಲೆಬ್ರಿಟೀಸ್ ಮಾತ್ರ ಬದುಕಬೇಕಾ ಜಗ್ಗೇಶ್ ಟೋಟಲ್ ವೈರಲ್ ಆಗಿತ್ತು ನ್ಯೂಸು ಸೋಶಿಯಲ್ ಮೀಡಿಯಾದಿಂದ ಜಗ್ಗೇಶ್ ಒಳ್ಳೆ ನಟ ಅವ್ರ ಮೇಲೆ ಆಗಿದ್ದನ್ನ ಅಹೋರಾತ್ರ ಕೂಡ ಖಂಡಿಸ್ತಾನೆ ಅದು ತಪ್ಪದು ಅದು ಏನೇ ಆಗಿರಲಿ ಖಂಡಿಸ್ತಾ ಇದ್ದಾನೆ ಆದರೆ ಜಗ್ಗೇಶ್ ವಿಚಾರದಲ್ಲಿ ಕೇಳೋ ಧೈರ್ಯ ಇರೋ ನೀವು ಅಂದರೆ ನೀವು ರೌಡಿ ಅಂತ ಹೆದರ್ತೀರ ಇವನನ್ನು ಯಾಕೆ ಅಹೋರಾತ್ರನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಮ್ಮ ನವೀನ್ ಗೌಡ ರಾಜ್ಯಾಧ್ಯಕ್ಷ ಅಂತ ಕೇಳೋಕ್ಕಾಗಲ್ಲ ನಿಮಗೆ ಯಾವ ಸೀಮೆ ಪತ್ರಿಕೆ ಇದು ಇದು ನಡೆಸ್ತೀರಿ ನೀವೆಲ್ಲ ಯಾವ ಸೀಮೆ ನೈತಿಕತೆ ನಿಮ್ದು ಆತ್ಮದ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡಿ ನಿಮಗೆ ಗೊತ್ತಿಲ್ಲ ಅಹೋರಾತ್ರ ಅಹೋರಾತ್ರನ ಮೇಲೆ ಅಟ್ಯಾಕ್ ಆಗೋದು ಗೊತ್ತಿಲ್ಲ ಅಂತ ಆತ್ಮದ ಮೇಲೆ ಕೈ ಇಟ್ಕೊಂಡು ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡಿ ನೋಡಣ ಜನಗಳ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ ತಪ್ಪಿದೋ ಇದನ್ನ ಅಹೋರಾತ್ರ ಶತದ ಸಹಸ್ರದ ಖಂಡಿಸುತ್ತಾನೆ ತಗೊಳ್ಳಿ ಇವಾಗ ಆ ನವೀನ್ ಗೌಡ ಆ ರೀತಿ ಫೋಟೋ ಎಡಿಟ್ ಮಾಡಿಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದೇನೆ ಬೇಕೇನ್ರ ಅಂತ ಕ್ಷಮೆ ನಿಮ್ಗೆ ಹೇಸಿಗೆ ತಿನ್ನೋ ಕ್ಷಮೆ ಕಂಡ್ರ ಥೂ ಎಡಿಟ್ ಮಾಡ್ಕೊಂಡು ನಿಮಗ್ ನೀವೇ ಸಂತೃಪ್ತಿ ಪಟ್ಕೊತಿರಲ್ರ ನೀವು ನಿಮಗ್ ಗಂಡಸ್ತನ ಇಲ್ಲ ಅಂತ ಅದಕ್ಕೆ ಅನ್ನೋದ್ ನಾನು ಏಯ್ ಮಂಜಾ ಅವನನ್ನ ಮಟ್ಟ ಹಾಕು ನಂಬರ್ಸ್ ಕೊಡ್ತಾ ಇದ್ದೀನಿ ಇದನ್ನ ನಿಮ್ಮ ಪರ್ಟಿಕ್ಯುಲರ್ಲಿ ಕಿಚ್ಚಾ ಸುದೀಪನಿಗೆ ನಂಬರ್ಸ್ ಕೊಡ್ತಾ ಇದೀನಿ ಇವರಿಂದಾನೇ ನಿನ್ನ ಹೆಸರು ಇನ್ನಷ್ಟು ಹಾಳಾಗ್ತಾ ಇರೋದು ಅಹೋರಾತ್ರಿನಿಂದ ಅಲ್ಲ ಇಂತಹ ಇಂತಹ ಎಥಿಕ್ಸ್ ಇಲ್ಲದೆ ಇರೋ ಇಂಥವರಿಂದ ನಿನ್ನ ಮನೆಗೆ ಅಟ್ಯಾಕ್ ಮಾಡಿದಾಗಲೇ ನೀನು ಖಂಡಿಸಬೇಕಾಗಿತ್ತು ನೀನು ಅದನ್ನು ಹೇಳಬಾರ್ದು ಅಂತ ಇದ್ದೆ ಆದರೆ ಆರ್ ನಿನ್ನಂತ ಶತ್ರು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತಾ ಇದೆ ಅಹೋರಾತ್ರಿನಿಗೆ ಎಥಿಕ್ಸ್ ಇರೋರು ಇರಬೇಕು ಶತ್ರುತ್ವ ಆವಾಗ ಆಟದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುತ್ತೆ ಅದಿಲ್ಲದೆ ಇರೋನ್ ನೀನು ಥೂ ಇದರಿಂದ ಇನ್ನಷ್ಟು ದಿನೇ ದಿನೇ ನಿನಗೆ ತೊಂದರೆ ಆಗುತ್ತೆ ಯಾಕಿಚಾ ಸುದೀಪ ಬರ್ಕೋ ನಂಬರ್ ನವೀನ್ ಸಾಗರ್ ಗೌಡ ಅವನ ಪೇಜ್ ಚೆಕ್ ಮಾಡು ನಿನಗೆ ಸರಿ ಅನ್ಸುತ್ತಾ ಅಥವಾ ನೀನೇ ಮಾಡಿಸಿದ್ದ ಹೇಳ್ಬಿಡು ಏಟ್ ತ್ರೀ ಒನ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಝೀರೋ ಸಿಕ್ಸ್ ಝೀರೋ ಇನ್ನೊಂದ್ಸಲ ನವೀನ್ ಸಾಗರ್ ಗೌಡ ಏಟ್ ತ್ರೀ ಒನ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಝೀರೋ ಸಿಕ್ಸ್ ಝೀರೋ ಈ ನಂಬರ್ ಬರ್ಕೊಳ್ಳಿ ಯಾರಾದ್ರೂ ಕಮೆಂಟ್ ಅಲ್ಲೂ ಹಾಕ್ರಿ ಇವರು ಬಾಂಬೆಲಿರೋ ಒಂದು ಹೆಣ್ಣು ಮಗುಗೆ ಎಷ್ಟು ಅಶ್ಲೀಲವಾಗಿ ಬೈದಿದ್ದಾನೆ ಇವನು ನವೀನ್ ಸಾಗರ್ ಗೌಡ ಅಂದ್ರೆ ಅದಕ್ಕೆ ಯಾರು ಫೋನ್ ಮಾಡಕೋಬೇಡಿ ಫೋನ್ ಮಾಡಿದ್ರೆ ತಡ್ಕೋಬೇಕು ಇವನು ಹೇಳೋ ಹೆಣ್ಣು ನಿಂದನೆಗಳನ್ನ ನೀವು ಮಾತ್ರ ಅಹೋರಾತ್ರ ಮೇಲೆ ಕಿಂಚಿತ್ ಗೌರವ ಇದ್ರು ದಯವಿಟ್ಟು ಶತ್ರುಗಳ ಹೆಣ್ಣು ಮಕ್ಕಳನ್ನು ಬೈಯಕ್ ಹೋಗ್ಬೇಡಿ ಹೆಣ್ಣ ನಿಂದನೆ ಬಳಸಬೇಡಿ ನೀವು ಮತ್ತೆ ಹೇಳ್ತೀನಿ ನಿಮ್ಮ ಕಾಲು ಮುಟ್ತೀನಿ ಹೆಣ್ಣಿನಿಂದನೆ ನಿಂದನೆ ಮಾಡಬೇಡಿ ಏನಾದರೂ ಎಡಿಟ್ ಮಾಡಿಕೊಂಡ್ಲಿ ಏಟ್ ತ್ರೀ ಒನ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಝೀರೋ ಸಿಕ್ಸ್ ಝೀರೋ ಇವ್ ನವೀನ್ ಸಾಗರ್ ಗೌಡ ಅಂತ ಇನ್ನೊಂದು ನಂಬರ್ ತಗೊಳ್ಳಿ ಶಶಿ ಪಾಳೆಗಾರ್ ಅಂತ ಅಬ್ಬಾ ಇವನ ಹೆಣ್ಣನಿಂದಾನೇ ಇವನು ಓಪನ್ ಹೇಳ್ತಾರೆ ಇವರು ಕಿಚ್ಚ ಸುದೀಪ್ ಅಣ್ಣ ಅಂತ ಇವನು ಬರ್ಕೊಳ್ಳಿ ಅವನಿಂದಾನೆ ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಏ ರೌಡಿಸಮ್ಮ ಇದು ಶಶಿ ಪಾಳೆಗಾರ್ ನೈನ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಏಟ್ ತುಂಬಾ ಹರಾಜ್ ಮಾಡ್ತಾ ಇದಾರೆ ದೇಶಭಕ್ತಿಗೆ ನಿಂತ ಯುವಕರಿಗೆ ಫೋನ್ ಮಾಡ್ತಾ ಇದಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಹೋಗಿಲ್ಲ ಫೋನು ಹೋದ್ರೆ ಇವರು ಒಳಗೊಟ್ಟೋಗ್ತಾರೆ ಪೊಲೀಸ್ ಅವ್ರಿಗೂ ತೊಂದರೆ ಮಾಡಬಾರ್ದು ಅಂತ ಅಹೋರಾತ್ರ ಮ್ಯಾನೇಜ್ ಮಾಡ್ತಾರೆ ನಾವೇನ್ ಮಾಡ್ತಾ ಇದೀವಿ ವೃಕ್ಷ ರಕ್ಷಣೆ ಮಾಡ್ತಾ ಇದೀವಿ ಅವತ್ತು ಕೇಳಿದ್ರಲ್ಲ ಅವರ ಹತ್ರ ಮನೇಲಿ ಅಷ್ಟು ಜನ ಹುಡುಗರು ಯಾಕೆ ಅಂತ ಬೆಳಗ್ಗೆಯಿಂದ ಅಹೋರಾತ್ರನ ಪೇಜ್ ನೋಡಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಹಿಡಿದು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ ಹುಡುಗರು ನಾವು ದಾರಿ ಉದ್ದಕ್ಕೂ ವೃಕ್ಷ ರಕ್ಷಣೆ ಮಾಡ್ಕೊಂಡು ಹೋಗಿ ಊಟಕ್ಕೆ ಕೂತಿದ್ರೆ ಅಟ್ಯಾಕ್ ಮಾಡಿದ್ದಾರೆ ಇವರು ಪ್ರಶ್ನೆಗಳು ಕೇಳ್ತಾನ ಅವನು ಯಾರೋ ಜಗದೀಶ್ ಜಗ್ಗೆ ಏನಾದ ನೀನ ಥೂ ಹೇಳಿ ಬದುಕಿಗೆ ಪ್ರಕೃತಿ ಅನ್ನೋದೊಂದಿರುತ್ತೋ ಪರಿಸರಮ್ಮ ಅಂತ ಇರುತ್ತೆ ನೋಡಿ ಇವತ್ತು ತರೀಕೆರೆಯಲ್ಲಿ ಒಂದು ಊರಿದೆ ಅಲ್ಲಿ ಶಾಲೆಯಲ್ಲಿ ಮರ ಕಡಿದ್ರು ಅದು ಕೇಸ್ ಹಾಕಿದ್ವಿ ಅದು ಎಫ್ ಐ ಆರ್ ಆಗಿದೆ ಎಲ್ಲ ಆಗಿದೆ ಆವತ್ತು ಒಬ್ಬ ಮನುಷ್ಯ ಪ ಪರಿಸರಮ್ಮನ ಪವರ್ ಹೇಳ್ತಾ ಇದ್ದೀನಿ ಗಂಗಮ್ಮ ಎಲ್ಲಮ್ಮ ಮಾರಮ್ಮ ಚೌಡಮ್ಮ ಎಲ್ಲದಕ್ಕೂ ಶಕ್ತಿ ಇರುತ್ತೆ ಅದು ಪರಿಸರಮ್ಮನ ಹೆಸರಲ್ಲೇ ಅವ್ರಿಗೆ ಪೂಜೆ ಮಾಡೋದು ಆವತ್ತು ಒಬ್ಬ ಹುಡುಗ ವೃಕ್ಷರಕ್ಷಕ ಇದು ಬೇಡ್ರೋ ಮರ ಕಡಿಬೇಡಿ ಅಂತ ಹೇಳೋ ಒಂದು ಮರ ಕಡಿದ್ಬಿಟ್ಟಿದ್ದಾರೆ ಅವನು ಫೋನ್ ಕಿತ್ಕೊಂಡಿದ್ದಾರೆ ಅವನು ಕಡಿದ ಮರದ ಬುಡದ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡ ಏನು ನಾನೇ ಕಡಿದ್ ಅದು ಏನ್ ಮಾಡ್ತೀಯ ಮಾಡ್ಕೋ ಹೋಗೋ ಅಂದಂತೆ ಇವತ್ತು ನ್ಯೂಸ್ ಬಂತು ಅವನ ಕೋಳಿ ಫಾರ್ಮು ಮುರಿದು ಬಿದ್ದಿದೆಯಂತೆ ಒಂದು ಕೋಳಿನೂ ಹಾನಿಯಾಗಿಲ್ಲ ಆದರೆ ಪೂರ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆಯಂತೆ ಇದಕ್ಕಿಂತ ವಿಚಾರ ಬೇಕಾ ಪರಿಸರಮ್ಮ ಏಯ್ ಜಗದೀಶ್ ಜಗ್ಗಿ ಸ್ವಲ್ಪ ಭಯ ಇರಬೇಕು ಪರಿಸರದ ಜೊತೆ ಆಡೋಕ್ಕೆ ಆಹೋರಾತ್ರ ಉರುಗ ರಕ್ಷಾ ಮಾಡ್ತಾ ಇದ್ದಾನೆ ಪಕ್ಷಿ ರಕ್ಷಾ ಮಾಡ್ತಾ ಇದ್ದಾನೆ ಥೂ ಇಲ್ಲ ಸಲ್ಲದು ಅಪಪ್ರಚಾರ ಮಾಡ್ತೀರಾ ನೀವು ನಿಮ್ಮದು ನಿಮ್ಮ ನೇಚರ್ ಏನ್ ನೋಡ್ಕೊಳತ್ತೆ ನಿಮ್ಮನ್ನ ಅದು ಬಿಡು ಅದು ಮತ್ತೆ ನೀವೇ ಉತ್ತರ ಸಿಗದೆ ಒದ್ದಾಡ್ತೀರಿ ಮತ್ತೆ ಆ ನಿರ್ವೀರ್ಯ ಹತ್ರ ಓಡ್ತೀರಿ ನೀವು ಯಾಕೆ ಆಗ್ತಿದೆ ನಮ್ಮ ಹತ್ರ ಅಂತ ಯಾಕಂದ್ರೆ ನಿಮಗೆ ಅಂಥವ್ರೇ ಉತ್ತರ ಹೇಳೋದು ಸಮಾಜಘಾತುಕ ನಿರ್ವೀರ್ಯ ವರ್ಧನ ಇದಾನಲ್ಲ ಇವರೆಲ್ಲ ನಿಮ್ದೆಲ್ಲ ಒಂದು ಕಡೆಯಿಂದ ಅಹೋರಾತ್ರ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡ್ ಬರ್ತಾನೆ ನೋಡಿ ನೀವು ಇನ್ನೊಂದು ನಂಬರ್ ತಗೊಳ್ಳಿ ಶಶಿ ಪಾಳೆಗಾರ್ ನೈನ್ ನೈನ್ ಝೀರೋ ಒನ್ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಶಶಿ ಪಾಳೆಗಾರ್ ನೈನ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಇವನು ಕರ್ನಾಟಕದ ಆರಕ್ಷಕರೇ ನಿಮಗೆ ತೊಂದರೆ ಮಾಡೋಕೆ ಇಷ್ಟ ಇಲ್ಲ ಬಟ್ ಇವರಿಂದ ನಮಗೆ ತೊಂದರೆ ಆಗ್ತದೆ ಮುಂದೆ ಏನಾದರೂ ತೊಂದರೆ ಆದರೆ ಇವರೆಲ್ಲ ಜವಾಬ್ದಾರರಾಗ್ತಾರೆ ಮತ್ತೆ ಇವ ಮುಖ್ಯ ಮನೆಯವರಿಗೋ ಮನೆ ಮಂದಿಗೋ ಕಟ್ಕೊಂಡವ್ರಿಗೋ ಯಾರಿಗೂ ಬಿಟ್ಟಿಲ್ಲ ಇವನು ಎಣ್ಣೆ ನಿಂದಕ ಇವನಷ್ಟು ಕಿಚ್ಚಾ ಸುದೀಪನ ಮನೆ ಹಾಳು ಮಾಡಿದವನು ಇನ್ಯಾರೂ ಇಲ್ಲ ಕಿಚ್ಚಾ ಸುದೀಪನ ಮನುಷ್ಯ ಮಾನ ಮನೆ ಶಕುನಿ ಹೆಂಗೆ ದುರ್ಯೋಧನ ಮನುಷ್ಯನ ಹಾಳು ಮಾಡಿದ್ನೋ ಹಂಗೆ ಇವನು ಸಂತೋಷ್ ರೆಡ್ಡಿ ಮನೆ ಹಾಳು ಮಾಡಿದ ಹಿಂಗೆ ಎಲ್ಲರತ್ರ ವೈರತ್ವ ಬೆಳೆಸಿ ಇಲ್ಲ ಸಲ್ಲದ್ದು ಹೆಣ್ಣ ಮಕ್ಕಳನ್ನು ಅಹೋರಾತ್ರನ ಮಕ್ಕಳನ್ನು ತುಂಬ ವಿಕೃತವಾಗಿ ತೋರಿಸಿದಂತಹ ದುಷ್ಟ ಇವನಿಗೆ ಒಂದು ರೋಗ ಇದೆ ಏನಂದರೆ ಕೆಟ್ಟವನಾದರೂ ಪರವಾಗಿಲ್ಲ ಒಳ್ಳೆಯವನಾಗಿದ್ರೂ ಪರವಾಗಿಲ್ಲ ನಾನು ತುಂಬ ಪ್ರಚಾರ ತಗೋಬೇಕು ನಾನು ತುಂಬ ಹೆಸರು ಪಡಿಬೇಕು ಅಂತ ಒಂದು ದಿವಸ ಫೋನ್ ಮಾಡಿ ಅವರು ಹತ್ರನ ಕೇಳಿಕೊಂಡ ನೀನು ಯಾಕೆ ವಿಡಿಯೋ ಆಗ್ತಿಲ್ಲ ನನ್ನದು ಪ್ಲೀಸ್ ಪ್ಲೀಸ್ ಆವತ್ತೇ ಕಂಡಿಡಿದೆ ಹಿಡಿದೆ ಇವನಿಗೆ ಏನೋ ದೊಡ್ಡ ರೋಗ ಬಂದಿದೆ ಇವನಿಗೆ ಬೈದಿದ್ದಾನೆ ಹೆಂಗಂದ್ರೆ ಹೆಂಗೆ ಕೇಳ್ಕೊತಾ ಇದ್ದಾನೆ ನನ್ನ ವಿಡಿಯೋ ಹಾಕು ನನ್ನ ವಿಡಿಯೋ ಹಾಕು ಅನುಮಾನ ಶುರುವಾಯಿತು ಯಾಕೆ ನಾನು ಕರ್ನಾಟಕಕ್ಕೆ ಹೆಸರು ಪಡಿಬೇಕು ನನ್ನ ವಿಡಿಯೋ ಹಾಕು ಅಂತ ಕೇಳ್ಕೊಂಡ ಅದಿದೆ ನನ್ನ ಹತ್ರ ಆವಾಗಲೇ ಅಂದ್ಕೊಂಡೆ ಓಕೆ ಇವನಿಗೆ ಹುಚ್ಚಿದೆಯಾ ಅಂತೇಳಿ ಇವನ್ ಹೆಸರು ಹೇಳೋದು ಬಿಟ್ಬಿಟ್ಟೆ ಎಷ್ಟು ಮಾಡಿದಾನೆ ಅಂದ್ರೆ ಇವನ್ ಹೆಸರು ಓನ್ಲಿ ಬಾಂಬೆ ಪೊಲೀಸಿಗೆ ಮಾತ್ರ ಕೊಡ್ಲಾಗಿದೆ ಬಾಂಬೆ ಪೊಲೀಸ್ ಸಲ ಯಾಕೆ ಸರ ಅವ್ರ ಅವ್ರ ಬದುಕು ಹಾಳಾಗೋದು ಬೇಡ ಕೇಸ್ ತಗೊಳಕ್ ಮುಂಚೆ ಒಂದ್ಸಲ ವಾರ್ನ್ ಮಾಡ್ಬಿಡಣ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಅಮ್ಮ ಅಕ್ಕ ಬಿಟ್ಟ ಇವನು ಅವರು ಅಯ್ಯೋ ಇವನ್ನ ಮಾತ್ರ ಬಿಡಬಾರ್ದು ಇವನು ತುಂಬಾ ನೀವು ನೀವೇ ಸಹಿಸ್ಕೊತಾ ಇದೀರಿ ಸರ್ ಅಂತ ಕೇಳಿದ್ರು ಅದು ದಾಖಲೆ ಇದೆ ಆಡಿಯೋ ಇವನು ಹಿಂದೂ ಅಂತಾನೆ ಶಿವಾಜಿ ಮಹಾರಾಜರ ಬಗ್ಗೆ ಅಹೋರಾತ್ರ ಹಾಡು ಬರೆದಿದ್ರೆ ಶಿವಾಜಿ ದ್ವೇಷಿ ಅಂತ ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡ್ತಾನೆ ಮಹಾರಾಷ್ಟ್ರದ ಮೂಲೆ ಮೂಲೆಗೂ ಗೊತ್ತು ಅಹೋರಾತ್ರ ಶಿವಾಜಿ ಮಹಾರಾಜರ ಚಿತ್ರಪಟದ ಫೇಸ್ ಎಡಿಟಿಂಗ್ ಮಾಡಿರೋದು ಇವತ್ತಿಗೂ ಹುಡ್ಕೊಂಬರ್ತಾರೆ ಮನೆ ಹತ್ರ ಇನ್ನೊಂದ್ಸಲ ಹೇಳಿ ಸರ್ ಇನ್ನೊಂದ್ಸಲ ಹೇಳಿ ಅಂತ ಇವನು ಈ ರೀತಿ ಯಾವ ಲೆವೆಲ್ಗಾದ್ರೂ ಆದರೂ ಹೋಗುತ್ತೆ ಅದೇ ಹಿಂದೂ ದ್ವೇಷಿ ಅಂತ ಹೇಳ್ಕೊಳ್ಳೋ ಅಂತ ಲಾಯರ್ಸ್ ಹತ್ರ ಹೋಗ್ತಾನೆ ಅವರ ಹತ್ರನ ಬೈರಿ ಅಂತಾನೆ ಇದೊಂಥರ ಅದೇ ನಮ್ಮ ಮಾನ್ಯ ವಜ್ರಮ್ಮ ಇದ್ದಂಗೆ ಮೋದಿಯ ವೈರಿಗಳ ಜೊತೆ ಸ್ನೇಹ ಮಾಡಿ ಮೋದಿಯನ್ನು ದ್ವೇಷಿಸುವವರ ಜೊತೆ ಅಣ್ಣ ಅಣ್ಣ ಅಂತ ಹೇಳಿ ಮೋದಿ ಓಟ್ ಹಾಕಿ ಅಂತ ಹೇಳೋದು ಇಂಥವರು ತುಂಬ ಡೇಂಜರಸ್ಸು ಚಕ್ರವರ್ತಿ ಸೂಲಿ ಬೆಲೆ ಮೋಸ ಹೋಗ್ಬಿಟ್ಟ ಪಾಪ ಯಾರನ್ನ ಯಾರನ್ನ ಹೆಂಗೆ ವಯಸ್ಸು ಅನುಭವ ಇಲ್ಲ ಮಾಡಬಾರದು ಮಾಡಿದ್ದಾರೆ ಇವರೆಲ್ಲ ಇವನು ಸಂತೋಷ್ ರೆಡ್ಡಿ ಇಷ್ಟೊತ್ತು ಹೇಳಿದ್ದು ಸಂತೋಷ್ ರೆಡ್ಡಿ ಅಂತ ಮಹಾ ದುಷ್ಟ ಇವನು ಇವನು ನೀವು ಗೂಗಲ್ ಮಾಡಿದ್ರು ಗೊತ್ತಾಗುತ್ತೆ ನಿಮಗೆ ಇವನು ಡೈವರ್ಸ್ ಕೇಸಲ್ಲೂ ಅರಾಸ್ ಮಾಡಿದ್ದಾನೆ ಇವೆಲ್ಲ ಪರ್ಸನಲ್ ತೆಗಿಬಾರ್ದು ಅಂತಿದ್ದೆ ಆದರೆ ಇವನು ಅತಿವಿಕೃತ ಇವನು ಇವನು ಕೂಡ ಹಾಕೊಂಡಿದ್ದಾನೆ ಫೇಸ್ಬುಕ್ ಅಲ್ಲಿ ಅವ್ರ ಹತ್ರ ಸಾರಿ ಹೇಳದ ಅಂತ ಅದು ಏನು ಸಂತೋಷ ಸಿಗುತ್ತೋ ಇಲ್ಲದ ನಿಜಗಳನ್ನು ಹೇಳ್ಕೊಂಡು ನರಕ ಕಿಳಿಸಿ ನಾಲ್ಗೆ ಸೀಳಿಸಿದ್ರು ಥೂ ಸಾರಿ ಹೇಳ್ತಾನ ಅವನಿಗೆ ಏನ ಇವರೆಲ್ಲ ತಗೊಳ್ಳಿ ಸಂತೋಷ್ ರೆಡ್ಡಿ ನಂಬರ್ ನೈನ್ ಏಟ್ ಏ ಸ್ ಕಿಚ್ಚ ಸುದೀಪ ನೀನ್ ಬರ್ಕೋ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ನೈನ್ ಸೆವೆನ್ ತ್ರಿಬಲ್ ಫೋರ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ನೈನ್ ಸೆವೆನ್ ತ್ರಿಬಲ್ ಫೋರ್ ಬರ್ಕೋ ಕಿಚ್ಚ ಸುದೀಪ ನಿನ್ನ ಮಾನ ಹರಾಜ್ ಹಾಕ್ದವ್ನ ಯಾರು ಅದೇ ಅವನು ಚಂದ್ರಚೂಡ ಕೇಳಿದ್ನಲ್ಲ ಯಾರು ನಿನಗೆ ಸುಪಾರಿ ಕೊಟ್ಟವರು ಅಂತ ಇವರೇ ಎಲ್ಲ ಸುಪಾರಿ ಕೊಟ್ಟಿರೋದು ಇವರು ಇವರು ಆಡಿದ ಆಟಗಳಿಂದ ನಿಮ್ಮ ಮನೆ ಹಾಳಾಗ್ತಾ ಇದೆ ಇವತ್ತು ಇನ್ನೊಂದು ನಂಬರ್ ತಗೊಳ್ಳಿ ಇದೇ ಸಂತೋಷ್ ರೆಡ್ಡಿದು ಅವನಿಗೆ ಬಲೆ ಹುಚ್ಚು ಇವತ್ತು ಖುಷಿ ಪಡ್ತಾನೆ ಕುಣಿದಾಡ್ತಾನೆ ನನಗೆ ಫೋನ್ ಬರುತ್ತೆ ಫೋನ್ ಬರುತ್ತೆ ಅಂತ ಇವನಿಗೆ ಅದೊಂದು ದೊಡ್ಡ ರೋಗ ಅದು ಇವನ್ ರೋಗಕ್ಕೆ ಅದು ಏನ್ ಟ್ರೀಟ್ಮೆಂಟ್ ದೇವರೇ ಕೊಡಬೇಕು ದಯವಿಟ್ಟು ಇವರಿಗೆಲ್ಲ ಯಾರು ಎಣ್ಣೆ ನಿಂದನೆ ಇದನ್ನು ನೋಡ್ತಾ ಇರ್ತಾನೆ ಅವರೆಲ್ಲ ನೋಡ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಇವಾಗ ನಿಮಗೆ ಅವ್ರ ಎಣ್ಣೆ ಮಾಡಿದ್ರೆ ನೀವು ತಡ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಫೋನ್ ಮಾಡಿ ಇನ್ನೊಂದು ನಂಬರ್ ಝೀರೋ ನೈನ್ ಸೆವೆನ್ ಫೋರ್ ಟು ಝೀರೋ ಅಲ್ಲೇ ಇದೆ ನೋಡಿ ಅವ್ನು ಫೋರ್ ಟ್ವೆಂಟಿ ಅಂತ ಇವನ ಹೆಸರು ನೋಡಿ ಅವನ ನಂಬರ್ಲ್ಲೇ ಫೋರ್ ಟ್ವೆಂಟಿ ದೇವರಪ್ಪ ಎಂತ ಗ್ರೇಟ್ ದೇವ್ರು ದೇವ್ರ ಭಾಷೆ ನೋಡ್ರೋ ನ್ಯೂಮ್ರಾಲಜಿ ನಿರ್ವೀರ್ಯವರ್ಧನ ನ್ಯೂಮ್ರಾಲಜಿ ಅಂದರೆ ಇದು ಕಣ ಅವನ ನಂಬರ್ ಅಲ್ಲೇ ಫೋರ್ ಟ್ವೆಂಟಿ ಅವ್ನು ನೋಡು ಝೀರೋ ನೈನ್ ಸೆವೆನ್ ಫೋರ್ ಟೂ ಝೀರೋ ಟೂ ಟೂ ಒನ್ ಸೆವೆನ್ ಫೈವ್ ಅಂತ ಇನ್ ನಂಬರ್ ಅವನು ರಾಜಾರೋಷವಾಗಿ ಹಾಕೊಂಡಿದ್ದಾನೆ ಯಾರೂ ಫೋನ್ ಮಾಡಲ್ವಲ್ಲ ನನಗೆ ಅಹೋರಾತ್ರನ ಕಡೆಯಿಂದ ಅನ್ನೋ ಹುಚ್ಚಿ ಅವನಿಗೆ ಇವನಿಗೆ ಫೋನ್ ಮಾಡಿ ಗೆದ್ದಿದ್ದಾನೆ ಅಂದರೆ ಅವನು ವಿಶ್ವದ ಚಾಂಪಿಯನ್ ಅಂತ ಅರ್ಥ ಇಂಥ ವಿಕೃತ ವ್ಯಕ್ತಿತ್ವ ಇದು ಶಂಡ ಸಂತೋಷ್ ರೆಡ್ಡಿನೇ ಬಿಡಪ್ಪ ಅವನು ನೋಡು ಆ ಟ್ವೆಂಟಿ ಇದು ನಂಬರ್ ಕರೆಕ್ಟಾಗಿ ಹಾಕಿದ್ದಾರೆ ಇದು ಮುಖ್ಯವಾಗಿ ಕಿಚಾ ಸುದೀಪ್ ಮತ್ತು ಜಾಕ್ ಮಂಜಾ ಮತ್ತು ಜಗದೀಶ್ ಜಗ್ಗಿ ಈ ಮೂರು ಜನಕ್ಕೆ ಹತ್ರನೇ ಇದೆ ಅವರೇ ಬಿಟ್ಟಿರೋ ಇದು ಇದು ಅವರೇ ಬಿಟ್ಟಿರುವಂತಹ ಒಂದು ಜೀವಿ ಇದು ಹ್ಮ್ ಅದರಿಂದ ಅವ್ರ ಹತ್ರ ನಂಬರ್ ಇದೆ ಆದ್ರೂ ನಿಮ್ಗೆ ಜ್ಞಾಪಿಸ್ಬೇಕಾಗತ್ತೆ ಇವನ್ ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಮಾಡ್ತಾರಂತೆ ಆಹಾ ಎಂಥ ಬದುಕ ನಿಮ್ದು ತುತು ತುತು ತುಕ್ ಇಚ್ಛಾ ಸುದೀಪ ನಿಂದು ಒಂದು ಬದುಕೇನಾ ಆಹ್ರ ಜೊತೆ ಆಟ ಆಡಿದೆಯಲ್ಲ ಟಿ ಟಿವಿ ನೈನ್ ನಿಮ್ಮಲ್ಲಿ ನೈತಿಕತೆ ಇದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ರನ್ನ ಕೇಳ್ತೀರ ನಾನಿವ್ವಾ ಯಾವ ನೈತಿಕತೆ ಇದೆ ನಿಮ್ಮಲ್ಲಿ ಗೊತ್ತಿಲ್ಲ ಎದೆ ಕೈ ಇಟ್ಕೊಂಡು ಹೇಳ್ಬಿಡಿ ನೀವು ಯಾರೇ ಆಗಿರ್ಲಿ ಟಿ ವಿ ನೈನ್ ಅಲ್ಲಿ ಇರೋರು ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಿದೆ ಹೇಳ್ಬಿಡಿ ಹತ್ರ ಮೇಲೆ ಅಟ್ಯಾಕ್ ಹಾಕಿದ ಯಾಕೆ ಕೇಳಲಿಲ್ಲ ನೀವು ಯಾಕೆ ಕೇಳಲಿಲ್ಲ ಇನ್ನೇನು ವಿಡಿಯೋ ನೋಡಿ ಗಾಬರಿ ಆಗೋಯ್ತು ಜಗ್ಗೇಶ್ ಮೇಲೆ ಅಟ್ಯಾಕ್ ಆಗಿರೋದನ್ನ ಪ್ರಶ್ನಿಸಿರೋ ನೀವು ಅಹೋರಾತ್ರ ಮೇಲೆ ಯಾಕಂದ್ರೆ ಇವನು ಡಸ್ಟ್ ಪಾರ್ಟಿಕಲ್ ಅಲ್ಲ ನಿಮ್ ಪ್ರಕಾರ ಇನ್ನು ನಿಜವಾಗ್ಲೂ ಪಾಪ ಸಾಮಾನ್ಯ ಜನ ಏನ್ರ ಏನ್ ಅನ್ಕೊಂಡಿದಿರಿ ನೀವು ಸಾಮಾನ್ಯ ಜನ ನೀವು ಬದುಕ್ತಾ ಇರೋದೇ ಸಾಮಾನ್ಯ ಜನ ಟಿ ವಿ ನೋಡ್ತಾ ಇರೋದ್ರಿಂದ ದಿಸ್ ಈಸ್ ನಾಟ್ ಗಡ್ ಆಕ್ಚುಲಿ ನೀವು ಕೇಳಬೇಡಿ ನನಗೆ ರೆಸ್ಪೆಕ್ಟ್ ಕೂಡ ಇಲ್ಲ ಯಾವ ಮೀಡಿಯಾ ಮೇಲೆ ನೀವು ಯಾರು ಹೇಳಬೇಡಿ ಕೇಳಬೇಡಿ ಆದರೆ ಇನ್ನೊಬ್ಬರ ಬಗ್ಗೆ ಕೇಳಿದ್ರಲ್ಲ ನಿಮ್ಮ ಬಗ್ಗೆ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ತಾ ಐ ಡೋಂಟ್ ವಾಂಟ್ ಎನಿ ಮೀಡಿಯಾ ಐ ವಾಂಟ್ ಟು ಡೈ ಲೈಕ್ ದಿಸ್ ಐ ವಾಂಟ್ ಟು ಲಿವ್ ಲೈಕ್ ದಿಸ್ ದೇಶಭಕ್ತಿಯ ನಶೆ ನಿಮ್ಗೇನರ ಗೊತ್ತೋ ದೇಶಭಕ್ತಿ ಅಂದರೆ ಏನರ ಗೊತ್ತು ನಿಮಗೆ ಒಬ್ಬಂಟಿ ಹೋರಾಟ ಖುಷಿಯಾಗಿರುತ್ತೆ ಜೀವನ ಲಾಸ್ಟ್ ಮೂಮೆಂಟ್ವರೆಗೂ ರೆಸ್ಪೆಕ್ಟ್ಫುಲ್ ಆಗಿರುತ್ತೋ ನಾಚಿಕೆ ನಾಚಿಕೆಗೆಟ್ಟವರೇ ಯೋಗ್ಯತೆ ಬೇಕೋ ಅಥೆಂಟಿಸಿಟಿ ಬೇಕೋ ಎಥಿಕ್ಸ್ ಬೇಕೋ ಎಲ್ಲ ನಂಬರು ಕೊಡಲಾಗಿದೆ ಈ ಕ್ರಿಮಿನಲ್ಸ್ ನಿಜವಾಗ್ಲೂ ಎಂಥ ಒಂದೊಂದು ಆಡಿಯೋ ನೀವು ಕೇಳಿದ್ರೆ ರಕ್ತ ಕುದಿಯುತ್ತೆ ರೀ ಒಂದು ಯತಿಕ್ಸನ್ನದೇ ಇಲ್ಲ ಹಿಂದೂ ಧರ್ಮ ಅಂತಾರೆ ಹಿಂದೂ ಧರ್ಮದಲ್ಲಿ ಕೂತ್ಕೊಂಡು ಹಿಂದೂ ಧರ್ಮನೇ ಹಾಳು ಮಾಡ್ತಾರೆ ಬಿಜೆಪಿ ಅಂತ ಹೇಳ್ತಾರೆ ಬಿಜೆಪಿ ಅನ್ನೋ ಒಂದು ಪೇಜ್ ಮಾಡಿ ಸಂತೋಷ್ ರೆಡ್ಡಿ ಅಹೋರಾತ್ರನ ಅಶ್ಲೀಲ ವಿಡಿಯೋ ಹಾಕಿದ್ದಾರೆ ಆದರೆ ಅಹೋರಾತ್ರನಿಗೆ ಒಂದು ಚೂರು ಬೇಜಾರಾಗಲಿಲ್ಲ ಬೇಜಾರಾಗಿದ್ದೇನು ಅಂದ್ರೆ ಆ ಹೆಣ್ಣುಮಗು ಯಾರನ್ನ ಫೋಟೋ ಶಾಪ್ ಮಾಡಿ ಹಾಕಿದ್ದಾರೆ ಆ ಹೆಮ್ಮನಿಗೆ ಎಷ್ಟು ಅವಮಾನ ಮಾಡಿದ್ದಾರೆ ಇವರು ಇದು ಬಿಜೆಪಿ ಹೆಸರಲ್ಲಿ ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೇನು ಬೇಕಾಗೇ ಇಲ್ಲ ನೀವು ಇನ್ನೂ ಬಿಜೆಪಿ ಪದವಿ ಹಾಕ್ಕೊಂಡು ತಿರುಗ್ತಾ ಇರ್ತಾನೆ ಇದೆಲ್ಲ ನೀವು ಗಮನಿಸಬೇಕು ದೊಡ್ಡ ದೊಡ್ಡ ಪಾರ್ಟಿ ಆದ ತಕ್ಷಣ ನೀವೇ ಗ್ರೇಟ್ ಅಂತ ತಿಳ್ಕೋಬಾರ್ದೋ ಚಿಕ್ಕ ಚಿಕ್ಕ ವಿಚಾರವನ್ನು ಗಮನಿಸಬೇಕು ರಾಜ್ಯಶಾಸ್ತ್ರ ಓದಿಲ್ಲ ನೀವೆಲ್ಲ ಟತ್ರ ಕೃಷ್ಣಮೂರ್ತಿ ಜಯ ಕೃಷ್ಣ ಏನು ಅಹೋರ ಪ್ಲಸ್ ಟತ್ರ ಏ ನಾನಪ್ಪ ಆ ಹೋರ ಪ್ಲಸ್ ಹೋರ ಪ್ಲಸ್ ಟತ್ರ ಏನು ಹಂಗಂದ್ರೆ ಅಭಿಚಂದ್ರ ಫೋನ್ ಬರ್ತಾನೆ ಇರುತ್ತೆ ಫೋನ್ ಬರಬಾರದು ಅಂತಾನೆ ಎಲ್ಲರ ನಂಬರ್ ಕೊಟ್ಟಿದ್ದ ಅಹೋರ ಹತ್ರ ಇದೇನು ಇದು ಯಾರೇನು ಇಲ್ಲೊಬ್ಬ ನಪುಂಸಕರಿಗೆ ಶಂಡ ನಾಗೇಂದ್ರ ಚಾಮರಾಜನಗರ ಇವನು ನಂಬರ್ ಬರ್ಕೊಳ್ಳಿ ಇವನು ಫೋನ್ ಮಾಡಿದ್ದ ಮೊನ್ನೆ ಮಿಸ್ ಕಾಲ್ ಎತ್ತಲಿಲ್ಲ ಎತ್ತಿದ್ರೆ ಅವಾಚ್ಯ ಶಬ್ದ ಇವನ್ ನಂಬರ್ ಹಾಕಿದ್ದಾರೆ ನೋಡಿ ನೈನ್ ನೈನ್ ಏಟ್ ಸಿಕ್ಸ್ ಹಾಕಿದ್ದಾರೆ ನೋಡಿ ಇಲ್ಲಿ ಸರಿ ನೈನ್ ನೈನ್ ಏಟ್ ಸಿಕ್ಸ್ ನೈನ್ ಟೂ ತ್ರೀ ಜೀರೋ ಫೈವ್ ನೈನ್ ಅಂತ ಬಾ ಇವನು ಚಾಮರಾಜನಗರದಲ್ಲಿರೋರು ಚಾಮರಾಜನಗರಕ್ಕೆ ಒಂದು ಅಪಮಾನ ಇವನು ಎಲ್ಲ ರೋಗಿಷ್ಠರು ಇವರೆಲ್ಲ ರೋಗಿಷ್ಠರು ಮಾನಸಿಕ ರೋಗಿಷ್ಠರಾಗಿದ್ದಾರೆ ಸಮಾಜ ಘಾತಕರಾಗಿದ್ದಾರೆ ಏನೋ ನೀನು ಮರ ಕಾಪಾಡೋದು ಅಂತಾರೆ ಏನೋ ನೀನು ಪ್ರಾಣಿ ಕಾಪಾಡೋದು ಅಂತಾರೆ ಇರ್ಲಿ ಎಷ್ಟೊತ್ತಾಯ್ತು ನೋಡೋಣ ನಲವತ್ತೊಂದು ನಿಮಿಷ ಮಧುಕರ ಚಕ್ರ ತುಂಬ ಶ್ರೇಷ್ಠವಾದ ಸಂಖ್ಯೆ ನಲವತ್ತೊಂದು ಧನ್ಯವಾದ ಅಹೋರಾತ್ರ